ನಮಸ್ತೆ, ಈ ಕ್ಷಣದ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಸಿದ್ಧಾರ್ಥ ಸೇಡ. ಮೊದಲಿಗೆ ಮುಖ್ಯಾಂಶಗಳು. ಸಾವರ್ಕರ್, ನಾಥೂರಾಮ್ ಗೋಡ್ಸೆ ಸೇರಿದಂತೆ ಯಾರಿಗಾದ್ರೂ ಭಾರತ ರತ್ನ ಪ್ರಶಸ್ತಿ ಕೊಡಿ, ಅದಕ್ಕೂ ಮೊದಲು ಅಂಬೇಡ್ಕರ್ ಅವರಿಗೆ ನೀಡಿದ್ದ ಪ್ರಶಸ್ತಿ ವಾಪಸ್ ಪಡೆಯಿರಿ, ಹಿರಿಯ ಸಾಹಿತಿ ಡಾಕ್ಟರ್ ಮುಟ್ನಾಕೂಡ್ ಚಿನ್ನಸ್ವಾಮಿ ಕಲಬುರಗಿಯಲ್ಲಿ ಒತ್ತಾಯ. ಹುಬ್ಬಳ್ಳಿ ರೈಲು ನಿಲ್ದಾಣದ ಪ್ಲಾಟ್ಫಾರಂ ನಲ್ಲಿ ಅನುಮಾನಾಸ್ಪದ ಸ್ಫೋಟ, ಸಿಆರ್ಪಿಎಫ್ ಪೇದೆ ಹುಸೇನ್ ನಿಂದ ಬಾಕ್ಸ್ ಓಪನ್ ಮಾಡಿಸಿದ್ರು, ಬಾಂಬ್ ಸ್ಫೋಟದ ಭೀಕರ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ. ಚುನಾವಣಾ ಸಮೀಕ್ಷೆಯಂತೆ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುತ್ತದೆ ಎಂದು ಹೇಳಲಾಗಿದೆ. ಮಹಾರಾಷ್ಟ್ರದಲ್ಲಿ 5 ವರ್ಷಗಳ ಕಾಲ ಬಿಜೆಪಿ ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿಲ್ಲ, ಹೀಗಾಗಿ ಬಿಜೆಪಿಗೆ ಜನ ಹೇಗೆ ಮತ ಹಾಕ್ತಾರೆ? ಮಾಜಿ ಸಿಎಂ ಸಿದ್ದರಾಮಯ್ಯ ಪ್ರಶ್ನೆ. ಇದೀಗ ವಾರ್ತೆಗಳ ವಿವರ. ಸಾವರ್ಕರ್, ನಾಥೂರಾಮ್ ಗೋಡ್ಸೆ ಸೇರಿದಂತೆ ಯಾರಿಗಾದರೂ ಭಾರತ ರತ್ನ ಪ್ರಶಸ್ತಿ ಕೊಡಿ, ಅದಕ್ಕೂ ಮೊದಲು ಅಂಬೇಡ್ಕರ್ ಅವರಿಗೆ ನೀಡಿದ ಪ್ರಶಸ್ತಿ ವಾಪಸ್ ಪಡೆಯಿರಿ ಎಂದು ಹಿರಿಯ ಕವಿ ಸಾಹಿತಿ ಡಾಕ್ಟರ್ ಮುಟ್ನಾಕೂಡ್ ಚಿನ್ನಸ್ವಾಮಿ ಕಲಬುರಗಿಯಲ್ಲಿ ಒತ್ತಾಯಿಸಿದರು. ಇಲ್ಲಿನ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಏರ್ಪಡಿಸಿದ ಭಾರತ ರತ್ನ ಡಾಕ್ಟರ್ ಅಂಬೇಡ್ಕರ್ ಓದುವ ಕುರಿತು ಉಪನ್ಯಾಸದಲ್ಲಿ ಮಾತನಾಡಿದ ಅವರು, ದಿನದಿಂದ ದಿನಕ್ಕೆ ಪ್ರಶಸ್ತಿಗಳ ಮೌಲ್ಯ ಕುಸಿಯುತ್ತಿದೆ. ಆಯಾ ಕಾಲಘಟ್ಟದಲ್ಲಿ ಜನ ಸರ್ಕಾರ ಯಾರಿಗೆ ಬೇಕಾದರೂ ಕೊಡಲಿ ಬಿಡಲಿ ಅನ್ನಲ್ಲ, ಆದರೆ ಅಂಬೇಡ್ಕರ್ ಅವರಿಗೆ ಕೊಟ್ಟ ಭಾರತ ರತ್ನವನ್ನ ವಾಪಸ್ ಪಡೆದು ಮೌಲ್ಯ ಉಳಿಸಿ ಎಂದು ಕಳವಳ ವ್ಯಕ್ತಪಡಿಸಿದ್ರು. ಆದ್ದರಿಂದ ಅಂಬೇಡ್ಕರ್ ಓದು ಬಹಳ ಬಹಳ ಅವಶ್ಯಕ. ಇದನ್ನು ನಮ್ಮ ಸರ್ಕಾರಗಳು ಮತ್ತು ಶಿಕ್ಷಣ ಇಲಾಖೆಗಳು ಅರ್ಥ ಮಾಡ್ಕೋಬೇಕು. ನಾನು ಹೋದಲ್ಲೆಲ್ಲ ಹೇಳೋದು, ಭಾರತೀಯ ಶಿಕ್ಷಣ ಪದ್ಧತಿ ಏನಿದೆ ಅಲ್ಲ, ಅದಕ್ಕೆ ಬಹಳ ಕೊರತೆಗಳಿವೆ. ಅದೊಂದು ಅಪೂರ್ಣವಾದ ವ್ಯವಸ್ಥೆ. ಯಾಕೆ ಅಂದರೆ ಬಾಬಾ ಸಾಹೇಬರೇನು ಹೇಳ್ತಾರೆ, ಇತಿಹಾಸವನ್ನು ಅರಿಯದವನು ಇತಿಹಾಸವನ್ನು ಸೃಷ್ಟಿಸಲಾರ. ನಮಗೆ ನಮ್ಮ ಶಿಕ್ಷಣ ಸಂಸ್ಥೆ ವ್ಯವಸ್ಥೆ ನಮ್ಮ ಇತಿಹಾಸವನ್ನು ಅರಿಯೋಕೆ ಬಿಡ್ತಾನೆ ಇಲ್ಲ, ಸರಿಯಾದ ಇತಿಹಾಸವನ್ನು. ಇದು ಬ್ರಿಟಿಷರು ಬರೆದಿದ್ದು, ಎಡಪಂಥೀಯರು ಬರೆದಿದ್ದು, ಇದು ನಮ್ಮ ಇತಿಹಾಸವಲ್ಲ, ಇದನ್ನು ಬೇರೆ ಮಾಡಬೇಕು ಅನ್ನೋ ಕೂಗು ಹಾಕ್ತಾರೆ ಹೊರತು ನಿಜವಾದ ಇತಿಹಾಸ ಏನು ಅದು ನಮ್ಮ. ಹುಬ್ಬಳ್ಳಿ ರೈಲು ನಿಲ್ದಾಣದ ಪ್ಲಾಟ್ಫಾರಂನಲ್ಲಿ ಅನುಮಾನಾಸ್ಪದ ಸ್ಫೋಟವೊಂದು ಸಂಭವಿಸಿರುವ ಘಟನೆ ನಡೆದಿತ್ತು. ಇದೀಗ ನಿಲ್ದಾಣದಲ್ಲಿ ನಡೆದ ಬಾಂಬ್ ಸ್ಫೋಟದ ಭೀಕರ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ವಿಜಯವಾಡ ಹುಬ್ಬಳ್ಳಿ ಅಮರಾವತಿ ಎಕ್ಸ್ಪ್ರೆಸ್ ರೈಲಿನಲ್ಲಿ 10ಕ್ಕೂ ಹೆಚ್ಚು ಅನುಮಾನಾಸ್ಪದ ಬಾಂಬ್ ಬಾಕ್ಸ್ಗಳು ಪತ್ತೆಯಾಗಿದ್ದವು. ಅದರಲ್ಲಿ ಒಂದು ಬಾಕ್ಸ್ ಅನ್ನು ಸಿಆರ್ಪಿಎಫ್ ಯೋಧನೊಬ್ಬನು ಹುಸೇನ್ ಎಂಬ ವ್ಯಕ್ತಿಯಿಂದ ಓಪನ್ ಮಾಡಿಸಿದ್ರು ಎನ್ನಲಾಗಿದೆ. ಆಗ ಬಾಂಬ್ ಸ್ಫೋಟಗೊಂಡು ಯುವಕನ ಕೈ ಛಿದ್ರಗೊಂಡಿದೆ. ಸ್ಫೋಟದ ತೀವ್ರತೆಗೆ ಯುವಕ 1 ಅಡಿಯಿಂದ ದೂರು ಹಾರಿ ಬಿದ್ದಿದ್ದಾನೆ. ಈ ದೃಶ್ಯಾವಳಿ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಚುನಾವಣಾ ಸಮೀಕ್ಷೆಯಂತೆ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುತ್ತದೆ ಎಂದು ಹೇಳಲಾಗಿದೆ. ಆದರೆ ಮಹಾರಾಷ್ಟ್ರದಲ್ಲಿ 5 ವರ್ಷಗಳ ಕಾಲ ಬಿಜೆಪಿ ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿಲ್ಲ, ಹೀಗಾಗಿ ಬಿಜೆಪಿಗೆ ಜನ ಹೇಗೆ ಮತ ಹಾಕುತ್ತಾರೆ ಎಂದು ಪ್ರತಿಪಕ್ಷದ ನಾಯಕ ಸಿದ್ದರಾಮಯ್ಯ ಪ್ರಶ್ನಿಸಿದರು. ಹುಬ್ಬಳ್ಳಿ ನಗರದ ವಿಮಾನ ನಿಲ್ದಾಣದಲ್ಲಿ ಮಾತನಾಡಿದ ಅವರು, ನಾನು ಚುನಾವಣಾ ಪ್ರಚಾರಕ್ಕೆ ಮಹಾರಾಷ್ಟ್ರಕ್ಕೆ ಹೋದ ಸಂದರ್ಭದಲ್ಲಿ ನೋಡಿದ್ದೇನೆ, ಅಲ್ಲಿನ ರಸ್ತೆಗಳು ಕೆಟ್ಟ ಪರಿಸ್ಥಿತಿಯಲ್ಲಿವೆ, ಅಷ್ಟೇನು ಹೇಳಿಕೊಳ್ಳುವಷ್ಟು ಅಭಿವೃದ್ಧಿಯೂ ಸಹ ಆಗಿಲ್ಲ ಎಂದರು. ಇನ್ನು ಇವಿಎಂ ದುರ್ಬಳಕೆ ವಿಚಾರವಾಗಿ ಪ್ರತಿಕ್ರಿಯಿಸಿದ ಅವರು, ಮಹಾರಾಷ್ಟ್ರದ ಚುನಾವಣೆಯಲ್ಲಿ ಬಿಜೆಪಿಯವರು ಮತಯಂತ್ರಗಳನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ ಎಂದು ನನಗನಿಸುತ್ತದೆ ಎಂದರು. ಗೊತ್ತಿಲ್ಲ ನನಗೆ, ಈಗ ಎಕ್ಸಿಟ್ ಪೋಲ್ಸ್ಗಳು ಹೇಳಿದ್ದಾವೆ, ನಾನು ನೋಡಿದ್ದೀನಿ. ಬಿಜೆಪಿ ಬರ್ತದೆ, ಅವ್ರಿಗೆ ಮೆಜಾರಿಟಿ ಬರ್ತದೆ ಅಂತ ಹೇಳಿದ್ದಾರೆ. ನೋಡೋಣ, ಜನ ಅಂತಿ ರಿಸಲ್ಟು ಆಗಲಿ 24ನೇ ತಾರೀಕು. ತೀರ್ಪು ಕೊಟ್ಟಾಗ ಒಪ್ಕೊಳ್ಳೇಬೇಕಲ್ಲಪ್ಪ ಜನ. ಅಂತಿಮವಾಗಿ ಯಾವ ಥರ ತೀರ್ಪು ಕೊಡ್ತಾರೆ ಅಂತ ಗೊತ್ತಿಲ್ಲ ನನಗೆ. ಏನು ಗೊತ್ತಿಲ್ಲ, ನಾನು ಮಹಾರಾಷ್ಟ್ರಕ್ಕೆ ಹೋಗಿದ್ದೆ ಓಟ್ ಕೇಳೋಕ್ಕೆ. ಮಹಾರಾಷ್ಟ್ರದಲ್ಲಿ ಏನು ಅಭಿವೃದ್ಧಿನೇ ಮಾಡಿಲ್ಲ ಅವರು 5 ವರ್ಷಗಳು, ಅದೆಂಗೆ ಓಟ್ ಕೊಡ್ತಾ ಇದ್ದಾರೆ ಜನ ನನಗಂತೂ ಗೊತ್ತಿಲ್ಲಪ್ಪ. ಐ ಡೋಂಟ್ ನೋ. ನಾನು ಮಹಾರಾಷ್ಟ್ರದಿಂದ ಸೊಲ್ಲಾಪುರದಿಂದ ಅವತ್ತು ಹೆಲಿಕಾಪ್ಟರ್ ಹೋಗಿ. ಗದಗ ಜಿಲ್ಲೆಯ ನರಗುಂದ ಹಾಗೂ ರೋಣ ತಾಲೂಕುಗಳ ಮಲಪ್ರಭಾ ನದಿ ಪಾತ್ರದ ಗ್ರಾಮಗಳಲ್ಲಿ ಮತ್ತೆ ಮಲಪ್ರಭಾ ನದಿಯ ಹೊರಹರಿವು ಹೆಚ್ಚಾಗಿದ್ದು ಈ ಭಾಗದ ಜನರಲ್ಲಿ ಸಾಕಷ್ಟು ತೊಂದರೆ ಮೂಡುತ್ತಿದೆ.
ಸತತವಾಗಿ ಮೂರನೇ ಬಾರಿಗೆ ಮಲಪ್ರಭಾ ನೆರೆ ಹಾವಳಿಯಿಂದ ತತ್ತರಿಸಿ ಹೋದ ಈ ಭಾಗದ ಜನರು ಮೂಲಭೂತ ಸೌಕರ್ಯಗಳು ಇಲ್ಲದೆ ಕಣ್ಣೀರಲ್ಲಿ ಕೈ ತೊಳೆಯುವಂತಾಗಿದ್ದು ಕಂಗಾಲಾಗಿದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ನಿಲ್ಲದ ಮಳೆರಾಯನ ಆರ್ಭಟಕ್ಕೆ ಮಲಪ್ರಭಾ ನದಿ ಮೈ ತುಂಬಿ ಹರಿಯುತ್ತಿದ್ದು ನರಗುಂದ ತಾಲೂಕಿನ ಕೊಣ್ಣೂರು, ಬೂದೆಹಾಳ್, ವಾಸನ್, ಲಕ್ಕಪುರ, ಕಲ್ಲಾಪುರ ಸೇರಿದಂತೆ ರೋಣಿ ತಾಲೂಕಿನ ಹೊಳೆ ಆಲೂರು, ಗಾಡಿಗೊಳೆ, ಮೆಣಸಿಗಿ, ಹೊಳೆಮಣ್ಣೂರು ಸೇರಿದಂತೆ ಸಾಕಷ್ಟು ಗ್ರಾಮಗಳು ಮಲಪ್ರಭಾ ನದಿಯ ಭೀಕರ ಹಾವಳಿಗೆ ಜರ್ಜಿತವಾಗಿದ್ದು ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ಕಣ್ಣೀರಲ್ಲಿ ಕೈ ತೊಳೆಯುವಂತಾಗಿದೆ. ಈ ಸಂದರ್ಭದಲ್ಲಿ ಗ್ರಾಮದ ಮುತ್ತುನಪ್ಪದ್ ಮಾತನಾಡಿ, ಪದೇ ಪದೇ ಮಲಪ್ರಭಾ ನದಿಯ ನೆರೆ ಹಾವಳಿಯಿಂದ ಈ ಭಾಗದ ಜನರಿಗೆ ತೊಂದರೆಯಾಗುತ್ತಿದ್ದು ಇದಕ್ಕೆ ಶಾಶ್ವತ ಪರಿಹಾರ ನೀಡಬೇಕೆಂದು ಆಗ್ರಹಿಸಿದರು. ಹೀಗಾಗಿಯೇ ಹುಬ್ಬಳ್ಳಿ ವಿಜಯಪುರ ರಾಷ್ಟ್ರೀಯ ಹೆದ್ದಾರಿ ಬಸ್ ಸಂಚಾರ ಸಂಪೂರ್ಣ ಬಂದ್ ಆಗಿದ್ದು ಪ್ರಯಾಣಿಕರು ಪರದಾಡುವಂತಾಗಿದೆ. ಬಸವರಾಜ್ ಪಾಟೀಲ್, ನ್ಯೂಸ್ ರಿಪೋರ್ಟ್, ಗದಗ್. ನೋಡ್ರಿ ಸಾಹೇಬ್ರ, ನೀರು ಈಗ ಮೂರನೇ ಸಲ ನೀರು ಕೊನೂರಿಗೆ ಮಳೆ ದಂಡಾಗ ಅಪಾರ ಮಟ್ಟ ನೀರು ಹರಿಯಾಕತೈತಿ. ಇಲ್ಲಿವರೆಗೆ ಅಧಿಕಾರಿಗಳು ಯಾರೊಬ್ಬರು ಬರಾಕ್ತಾ ಇರಲ್ಲ, ಬರ್ತಾರ ರೋಡ್ ಆಚರಿಸಿರ್ತಾರ ಹೋಗ್ತಾರ. ದನಗಳಿಗೆ ಮೇವಿಲ್ಲ, ಕುರಿಗಳಿಗೆ ಮೇವಿಲ್ಲ, ಮನುಷ್ಯರಿಗಾದ್ರೂ ಗಂಜಿ ಕೇಂದ್ರನಿಲ್ಲ. ಇದ್ದಿದ್ದೆಲ್ಲ ಏನಾಗ್ಬಿಟ್ಟತಿ, ಈಗ ಹೊತ್ಕೊಂಡು ಹೋಗ್ಬಿಟ್ಟತಿ. ಸರ್ಕಾರದವ್ರು ಏನ್ ಮಾಡಿದ್ರು, ಸಂತಿಗೆ 10,000 ಕೊಟ್ರು, ಅದು ಎಲ್ಲ ಖಾಲಿ ಆಗೈತಿ. ಸಾಕಷ್ಟು ಪರಿಹಾರ ಬಂದ್ರು ಇವತ್ತು ಸಂಘ ಸಂಸ್ಥೆಗಳಿಂದ ಬರ್ತೈತೆ ಹೊರತು ಸರ್ಕಾರದಿಂದ ಬರಕ್ತಾ ಇರಲಿಲ್ಲ. ಮತ್ತೇನಪ್ಪ ಅಂತ ವಾಹನ ಗಾಡಿಗಳೆಲ್ಲ ಬಂದ್ ಆಗ್ಯಾವ, ರಸ್ತೆಗಳ ಬಂದ್ ಆಗ್ಯಾವ, ಅಲ್ಲಲ್ಲಿ ಬಹಳ ಹಾಳಾಗ್ಯಾವ. ಇನ್ನೇನಪ್ಪ ಮುಂದೆ ನಮಗೆ. ಕುಂದಾನಗರಿ ಬೆಳಗಾವಿ ಜಿಲ್ಲೆಯಲ್ಲಿ ವರುಣನ ಆರ್ಭಟಕ್ಕೆ ಮತ್ತೆ ಜನಜೀವನ ಅಸ್ತವ್ಯಸ್ತ. ಕಳೆದ ಆಗಸ್ಟ್ ತಿಂಗಳಲ್ಲಿ ಉಂಟಾಗಿದ್ದ ಭೀಕರ ಪ್ರವಾಹದ ಕರಾಳ ನೆನಪು ಮಾಸುವ ಮುನ್ನವೇ ಬೆಳಗಾವಿ ಜಿಲ್ಲೆಯಲ್ಲಿ ಕೃಷ್ಣಾ, ಘಟಪ್ರಭಾ ಮತ್ತು ಮಲಪ್ರಭಾ ನದಿಗಳಿಗೆ ಮತ್ತೆ ಪ್ರವಾಹ ಉಂಟಾಗಿದೆ. ಎಸ್, ಈ ಬಾರಿ ನೆರೆ ಮಹಾರಾಷ್ಟ್ರವನ್ನ ದೂರುವಂತಿಲ್ಲ. ಬೆಳಗಾವಿ ಜಿಲ್ಲೆಯಲ್ಲಿ ಸುರಿಯುತ್ತಿರುವ ಕುಂಭದ್ರೋಣ ಮಳೆಯಿಂದಾಗಿ ಮೂರು ನದಿಗಳಲ್ಲಿಯ ನೀರು ಪ್ರಮಾಣ ಗಣನೀಯವಾಗಿ ಹೆಚ್ಚಾಗಿದೆ. ಕೃಷ್ಣಾ ನದಿಯಲ್ಲಿ ಕಳೆದ ಆಗಸ್ಟ್ ತಿಂಗಳಷ್ಟು ಅಲ್ಲದಿದ್ರೂ ನೀರಿನ ಹರಿವು ಹೆಚ್ಚಿದೆ. ವಿಜಯಪುರ ಜಿಲ್ಲೆಯ ಆಲಮಟ್ಟಿ ಜಲಾಶಯದ ಒಳ ಮತ್ತು ಹೊರಹರಿವು ದಿಢೀರಾಗಿ 90,000 ಕ್ಯೂಸೆಕ್ ಹೆಚ್ಚಿದೆ. ಹುಕ್ಕೇರಿ ತಾಲೂಕಿನ ಹಿಂಡಗಲ್ ಜಲಾಶಯದಿಂದ ಸೋಮವಾರ ಮುಂಜಾನೆಯಿಂದ ಒಳ ಮತ್ತು ಹೊರಹರಿವು 10,000 ಕ್ಯೂಸೆಕ್ ಇದೆ. ಸವದತ್ತಿ ತಾಲೂಕಿನ ನವಿಲು ತೀರ್ಥ ಡ್ಯಾಮಿನಿಂದ ಸೋಮವಾರ ಬೆಳಗಿನ ಜಾವದಿಂದ 35,000 ಕ್ಯೂಸೆಕ್ ನೀರನ್ನು ಹೊರಬಿಡಲಾಗುತ್ತಿದೆ. ಬೈಲಹೊಂಗಲ ಮತ್ತು ಕಿತ್ತೂರು ಸುತ್ತಮುತ್ತಲಿನ ಸುರಿದ ಭಾರಿ ಮಳೆಯಿಂದಾಗಿ ಡ್ಯಾಮ್ಗೆ ಹೆಚ್ಚಿನ ನೀರು ಹರಿದು ಬರುತ್ತಿದೆ. ಮಲಪ್ರಭಾ ನದಿಯ ಪ್ರವಾಹದಿಂದಾಗಿ ರಾಮದುರ್ಗ ನಗರದಲ್ಲಿ ಮತ್ತು ತಾಲೂಕಿನ ವಿವಿಧ ಕಡೆಯಲ್ಲಿ ರಸ್ತೆ ಸಂಚಾರ ಬಂದ್ ಆಗಿದೆ. ಕಿಲಬನೂರು ಗ್ರಾಮದ ಜನರು ಮತ್ತೆ ಮನೆಗಳನ್ನು ಖಾಲಿ ಮಾಡಿ ಕಾಳಜಿ ಕೇಂದ್ರಗಳಿಗೆ ತೆರಳುತ್ತಿದ್ದಾರೆ. ರಾಮದುರ್ಗದಿಂದ ಸುರೇಬಾನ್, ಹಾರೋಹಳ್ಳಿ, ರಾಮದುರ್ಗ ರಸ್ತೆ ಸಂಚಾರ ನಿಂತು ಹೋಗಿದೆ. ಬಾದಾಮಿ, ನರಗುಂದ ಮತ್ತು ರೋಣಿ ತಾಲೂಕುಗಳಲ್ಲಿ ಅನೇಕ ಗ್ರಾಮಗಳಿಗೆ ನೀರು ನುಗ್ಗಿವೆ. ರಾಮದುರ್ಗ ತಾಲೂಕಿನ ಸುರೇಬಾನ್, ಅವರಾದ್, ಸಂಗಳಿ, ವಾಸನ್, ಹಂಪಿಹೊಳೆ ಗ್ರಾಮಗಳ ಜನರು ಮತ್ತೆ ಭಯಭೀತರಾಗಿದ್ದಾರೆ. ಗ್ರಾಮಗಳನ್ನು ತೊರೆದು ಜನರು ಕಾಳಜಿ ಕೇಂದ್ರಗಳಿಗೆ ಇಳಿಯುವ ವ್ಯವಸ್ಥೆ ಮಾಡಲಾಗುತ್ತಿದೆ ಎಂದು ರಾಮದುರ್ಗ ತಹಸೀಲ್ದಾರ್ ಬಸವನಾರ್ ಕೊಟ್ನೂರ್ ಅವರು ತಿಳಿಸಿದ್ದಾರೆ. ಬೈಲಹೊಂಗಲ ಉಪವಿಭಾಗ ಅಧಿಕಾರಿ ಭಜಂತ್ರಿಯವರು ರಾಮದುರ್ಗ ಮತ್ತು ಸವದತ್ತಿ ತಾಲೂಕುಗಳ ಪ್ರವಾಹ ಪರಿಸ್ಥಿತಿ ಬಗ್ಗೆ ನಿಗಾ ವಹಿಸಿದ್ದಾರೆ ಎಂದು ತಿಳಿದು ಬಂದಿದೆ. ಪಿ ಶಿವರಾಜ್, ನ್ಯೂಸ್ ರಿಪೋರ್ಟ್, ರಾಮದುರ್ಗ. ಕಿತ್ತೂರು ಚೆನ್ನಮ್ಮ ಉತ್ಸವದ ಮುನ್ನಾ ದಿನ ಬೆಳಗಾವಿ ನಗರದ ಚೆನ್ನಮ್ಮ ಪುತ್ಥಳಿಗೆ ದೀಪಾಲಂಕಾರ ಮಾಡಿದ ಆಡಳಿತ ವಿರುದ್ಧ ಕನ್ನಡ ಪರ ಕಾರ್ಯಕರ್ತರು ಕ್ಯಾಂಡಲ್ ಬೆಳಗಿ ಪ್ರತಿಭಟನೆ ನಡೆಸಿದರು. ಬುಧವಾರದಂದು ಚೆನ್ನಮ್ಮಜಿಯ ವಿಜಯೋತ್ಸವ ಆಚರಣೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ನಡೆಯುತ್ತಿದೆ. ಆದರೂ ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ದೇಶಕ್ಕೆ ಸ್ವಾತಂತ್ರ್ಯ ನೀಡಿದ ವೀರರಾಣಿ ಕಿತ್ತೂರು ಚೆನ್ನಮ್ಮಾಜಿ ಪ್ರತಿಮೆಗೆ ದೀಪಾಲಂಕಾರ ಮಾಡದೆ ಒಂದು ದೀಪ ಸಹ ಹಚ್ಚದೆ ರಾಣಿ ಚೆನ್ನಮ್ಮ ಪ್ರತಿಮೆಯನ್ನ ಕತ್ತಲಲ್ಲೇ ಇಟ್ಟು ಅವಮಾನ ಮಾಡಲಾಗಿದೆ ಎಂದು ಆರೋಪಿಸಿದರು. ಈ ಕುರಿತು ಚೆನ್ನಮ್ಮ ವೃತ್ತದಲ್ಲಿ ಮೋಮ್ಬತ್ತಿ ಹಚ್ಚಿ ಪ್ರತಿಭಟನೆ ಮಾಡಲಾಯಿತು. ಕನ್ನಡ ಹೋರಾಟಗಾರರಾದ ಶ್ರೀನಿವಾಸ್ ತಾಳಕೂರ್, ರಾಮಚಂದ್ರ ಢವಳಿ, ಹನುಮಂತ್ ಬುಡ್ಚಿ, ಮಲ್ಲಿಕಾರ್ಜುನ್, ಸಿದ್ದಪ್ಪ, ಚೇತನ್ ಇನ್ನಿತರು ಇದ್ದರು. ಅವಮಾನ ಮಾಡಿದ ಮಹಾನಗರ ಪಾಲಿಕೆಗೆ ರಾಣಿ ಚೆನ್ನಮ್ಮಳಿಗೆ ಅವಮಾನ ಮಾಡಿದ ಮಹಾನಗರ ಪಾಲಿಕೆಗೆ ಬೇಕೇ ಬೇಕು. ಎಲ್ಲಿಯವರೆಗೆ ಹೋರಾಟ? ಎಲ್ಲುವರೆಗೆ ಹೋರಾಟ? ಎಲ್ಲಿಯವರೆಗೆ ಹೋರಾಟ? ಎಲ್ಲುವರೆಗೆ ಹೋರಾಟ? ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಸುರಭಾನ ಪರಿಹಾರ ಕೇಂದ್ರದಲ್ಲಿ ರಾಮದುರ್ಗ ಕ್ಷೇತ್ರದ ಶಾಸಕ ಮಹಾದೇವಪ್ಪ ಯಾದವಾಡ್ರಿಗೆ ಗೆರವ್ ಹಾಕಲಾಗಿದೆ, ಅದು ಯಾಕೆ ಅಂತೀರಾ? ಈ ಸುದ್ದಿ ವಾಚ್ ಮಾಡಿ. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಸುರೇಬಾನ್ ಪರಿಹಾರ ಕೇಂದ್ರದಲ್ಲಿ ನಡೆದಿರುವ ಘಟನೆ ಇದು. ನಿರಾಶ್ರಿತರ ಭೇಟಿಗೆ ಬಂದ ಶಾಸಕ ಮಹದೇವಪ್ಪ ಯಾದವಾಡ್ ಈ ಸಂದರ್ಭದಲ್ಲಿ ಸೆಡ್ಡು ನಿರ್ಮಿಸಿ ಕೊಡುತ್ತೇವೆ ಎಂದು ಸುಳ್ಳು ಭರವಸೆ ಕೊಟ್ಟಿದ್ದಾರೆ ಎಂದು ಜನ ತರಾಟೆಗೆ ತೆಗೆದುಕೊಂಡ ಘಟನೆ ಸುರೇಬಾನ್ದಲ್ಲಿ ನಡೆದಿದೆ. ತಾಲೂಕಾ ಆಡಳಿತ ಮತ್ತು ಶಾಸಕರ ನಡುವಿನ ಬಿರುಕು ಈ ಎಲ್ಲಾ ಸಮಸ್ಯೆಗಳಿಗೆ ಮುಖ್ಯ ಕಾರಣ ಎಂದು ತಿಳಿದು ಬಂದಿದೆ. ಸಂತ್ರಸ್ತರಿಗೆ ನೆರವಾಗದ ಅಧಿಕಾರಿಗಳಿಗೆ ಗ್ರಾಮಸ್ಥರು ಖ್ಯಾಕರಿಸಿ ಉಗಿತಾ ಇದ್ದಾರೆ. ಪರಿಹಾರ ಕೇಂದ್ರದಲ್ಲಿ ಯಾವುದೇ ಮೂಲಭೂತ ಸೌಕರ್ಯ ಇಲ್ಲ, ಸೆಡ್ ಇಲ್ಲ, ನಿಲ್ಲದ ಈ ಮಳೆಯಲ್ಲಿ ನಾವು
ನಾವು ಎಲ್ಲಿಗೆ ಹೋಗೋಣ ಎಂದು ಶಾಸಕರಿಗೆ ಗೇರವ್ ಹಾಕಿದ್ದಾರೆ. ಇನ್ನು ಎಷ್ಟು ತಿಂಗಳ ಕಾಲ ನೀವು ಸುಳ್ಳು ಹೇಳ್ತೀರಿ, ಇವಾಗ ಯಾವುದಕ್ಕಾಗಿ ಇಲ್ಲಿ ಬಂದಿದ್ದೀರಿ ಎಂದು ಜನರು ಶಾಸಕರಿಗೆ ತರಾಟೆಗೆ ತೆಗೆದುಕೊಂಡರು. ಮಲಪ್ರಭಾ ನದಿಯಿಂದ ಪ್ರವಾಹದಲ್ಲಿ ತಮ್ಮ ಮನೆಗಳನ್ನು ಕಳೆದುಕೊಂಡು ಹಾಗೂ ತಮ್ಮ ಆಸ್ತಿಪಾಸ್ತಿಗಳು ನೀರು ಪಾಲಾಗಿ ಹೋಗಿದ್ರಿಂದ ಹಂಪಿಹೊಳೆ ಅವರಾದ್ ಸುರೇಬನ್ ಗ್ರಾಮದ ಸಂತ್ರಸ್ತರಿಗೆ ರಾಮದುರ್ಗ ಶಾಸಕರಾದ ಮಹದೇವಪ್ಪ ಯಾದವಾಡ್ ಭೇಟಿ ನೀಡಲು ಬಂದಾಗ ಶಾಸಕರನ್ನು ಇಲ್ಲಿಯ ಗ್ರಾಮಸ್ಥರು ಮುತ್ತಿಗೆ ಹಾಕಿ ತಮ್ಮ ಅಳಲನ್ನು ತೋಡಿಕೊಂಡರು. ಶಾಸಕರನ್ನು ತರಾಟೆಗೆ ತೆಗೆದುಕೊಂಡರು. ಅಸಹಾಯಕರಾಗಿ ನಿಂತ ಅಧಿಕಾರಿಗಳು ಮತ್ತು ಶಾಸಕರು ಸುಮ್ಮನೆ ನಿಂತುಕೊಂಡು ಮತ್ತಷ್ಟು ಸಂತ್ರಸ್ತರ ಜನರಲ್ಲಿ ಮತ್ತಷ್ಟು ಆಕ್ರೋಶಕ್ಕೆ ಕಾರಣವಾಯಿತು. ಮಣ್ಣಲ್ಲಿ ಮಣ್ಣಾಗಿ ಹೋಗುವ ಈ ದೇಹವನ್ನು ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ವಿಠಲ್ಪೇಟೆಯ ನಿವಾಸಿ ಸಂತ್ರಸ್ತ ನೇಕಾರ ನಾರಾಯಣ ಪಂಪಣ್ಣ ಕರಿಚನ್ನರವರು ತಮ್ಮ ದೇಹದಾನದ ಮೂಲಕ ಸಾವಿನಲ್ಲೂ ಉದಾರತೆ ಮೆರೆದಿದ್ದಾರೆ. ಹೌದು, ಅನಾರೋಗ್ಯದಿಂದ ಬಳಲುತ್ತಿದ್ದ ರಾಮದುರ್ಗ ತಾಲೂಕಿನ ವಿಠಲ್ಪೇಟೆಯ ನಿವಾಸಿ 52 ವರ್ಷದ ನಾರಾಯಣ ಪಂಪಣ್ಣ ಕರಿಚನ್ನನವರ್ ಮಂಗಳವಾರ ರಾತ್ರಿ ನಿಧನರಾದರೆಂದು ತಿಳಿಸಲು ವಿಷಾದವೆನಿಸುತ್ತದೆ. ಮೃತ ನಾರಾಯಣವರಿಗೆ ಪತ್ನಿ, ತಾಯಿ, ಇಬ್ಬರು ಹೆಣ್ಣು ಮಕ್ಕಳು, ಮೊಮ್ಮಕ್ಕಳು, ಸಹೋದರರು ಹಾಗೂ ಅಪಾರ ಬಂಧು ಬಳಗವನ್ನ ಅಗಲಿದ್ದಾರೆ. ಮೃತ ನಾರಾಯಣವರು ವೃತ್ತಿಯಲ್ಲಿ ನೇಕಾರ ಮಾಡುತ್ತಿದ್ದರು. ಇತ್ತೀಚೆಗೆ ಮಲಪ್ರಭಾ ನದಿಯ ಪ್ರವಾಹದಿಂದ ತಮ್ಮ ಮನೆ ಸಂಪೂರ್ಣ ಬಿದ್ದಿದ್ದು ಇದ್ದ ಎರಡು ವಿದ್ಯುತ್ ಮಗ್ಗಗಳು ನೆರೆಯಲ್ಲಿ ಹಾಳಾಗಿ ಹೋಗಿದ್ವು. ಇದರಿಂದ ವಿಚಲಿತರಾದ ನಾರಾಯಣವರು ತಮ್ಮ ಕಷ್ಟವನ್ನ ಹಲವರ ಬಳಿ ಹೇಳಿಕೊಂಡಿದ್ರು. ಇಂತಹ ಪರಿಸ್ಥಿತಿ ನಡುವೆಯೂ ದೇಹದಾನದ ವಾಗ್ದಾನ ಮಾಡಿದ ನಾರಾಯಣವರ ಉದಾರತೆ ಎಲ್ಲರಿಗೂ ಮಾದರಿ. ಮಣ್ಣಲ್ಲಿ ಮಣ್ಣಾಗಿ ಹೋಗುವ ಈ ದೇಹವನ್ನ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ತಮ್ಮ ದೇಹವನ್ನು ಬೆಳಗಾವಿಯ ಜವಾಹರಲಾಲ್ ನೆಹರು ವೈದ್ಯಕೀಯ ಮಹಾವಿದ್ಯಾಲಯಕ್ಕೆ ಬರೆದುಕೊಟ್ಟಿದ್ದಾರೆ. ಮೃತರ ದೇಹದಾನ ಪ್ರಕ್ರಿಯೆ ಬುಧವಾರ ನಡೆಯಲಿದೆ ಎಂದು ಅವರ ಕುಟುಂಬ ತಿಳಿಸಿದೆ. ಕರ್ನಾಟಕ ರಾಜ್ಯದಲ್ಲಿ ರಾಜಕಾರಣಿಗಳು ಸರ್ಕಾರದ ಇಚ್ಛಾಶಕ್ತಿ ಕೊರತೆಯಿಂದ ಕನ್ನಡ ಭಾಷೆ ನಶಿಸಿ ಹೋಗುತ್ತಿದೆ ಹಾಗೂ ಹಿಂದಿ ತಿರಸ್ಕರಿಸಿ ಕನ್ನಡ ಉಳಿಸಿ ಬೆಳೆಸಿ ಎಂದು ಹಿರಿಯ ಸಾಹಿತಿ ಅಮರೇಶ ನುಗಡೋಣಿ ಮಂಗಳವಾರದಂದು ಸಿಂಧನೂರಿನಲ್ಲಿ ನಡೆದ ಅದ್ದೂರಿ ಕಸಪ ಸಮ್ಮೇಳನದಲ್ಲಿ ಕಳವಳ ವ್ಯಕ್ತಪಡಿಸಿದರು. ಸಿಂಧನೂರು ನಗರದ ಕುಮಾರಿ ಕಲ್ಯಾಣ ಮಂಟಪದಲ್ಲಿ ರಾಯಚೂರು ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಉದ್ಘಾಟಿಸಿ ಮಾತನಾಡಿದರು. ಹಲವಾರು ಹಿಂದಿ ಭಾಷೆ ಸೇರಿದಂತೆ ಹಲವಾರು ಭಾಷೆಗಳ ಹಾವಳಿಯಿಂದ ರಾಜ್ಯದಲ್ಲಿ ಕನ್ನಡಕ್ಕೆ ಕತ್ತು ಬರುತ್ತಿದ್ದು ಜನ ಸಮುದಾಯ ಹಿಂದಿ ಭಾಷೆ ತಿರಸ್ಕರಿಸಿ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಬೇಕೆಂದು ಮನವಿ ಮಾಡಿಕೊಂಡರು. ತುಂಗಭದ್ರಾ ಜಲಾಶಯದ ಉಳಿವಿನಿಂದ ರೈತರ ಎರಡು ಬೆಳೆಗಳಿಗೆ ನೀರು ದೊರಕುತ್ತಿಲ್ಲ. ಇದಕ್ಕೆ ಈ ಭಾಗದ ಜನಪ್ರತಿನಿಧಿಗಳು ಇಚ್ಛಾಶಕ್ತಿ ಕಾರಣವಾಗಿದೆ. ಸರ್ಕಾರ ಹಾಗೂ ಜಲಾಶಯ ಭಾಗದ ಜನಪ್ರತಿನಿಧಿಗಳು ಜಲಾಶಯದ ಉಳಿಯನ್ನ ತೆಗೆದು ರೈತರ ಎರಡು ಬೆಳೆಗಳಿಗೆ ನೀರು ಒದಗಿಸುವ ಇಚ್ಛಾಶಕ್ತಿ ತೋರಿಸಬೇಕು. ಇದು ಸಮ್ಮೇಳನದ ಉದ್ದೇಶವೂ ಕೂಡ ಆಗಿದೆ. ಜಿಲ್ಲೆಯಲ್ಲಿ ಲೇಖಕರು, ಪತ್ರಕರ್ತರು, ಸಂಗೀತ, ಚಿತ್ರಕಲಾ ಇವರನ್ನು ಬೆಳೆಸುವ ಸಮ್ಮೇಳನದ ಗುರಿಯಾಗಬೇಕೆಂದರು. ರಾಜಕಾರಣಿಗಳು ಸಂವಿಧಾನ ಓದದೇ ಇರುವುದು ದುರಂತ. ಸಂವಿಧಾನ ಓದುವ ಮೂಲ ಬದ್ಧತೆಯಿಂದ, ಸೇವಾ ಮನೋಭಾವದಿಂದ ಜನಪರ ಕೆಲಸ ಮಾಡಬೇಕು ಎಂದರು. ಸಾಹಿತ್ಯ ಸಮ್ಮೇಳನ ಜಾತ್ರೆಗಳಾಗದೆ ನಾಡು, ಜಲ, ನೆಲ, ಭಾಷೆ, ಸಾಹಿತ್ಯದ ಬಗ್ಗೆ ಒತ್ತು ಕೊಟ್ಟು ಕನ್ನಡ ಭಾಷೆ ಉಳಿಸಬೇಕು. ಅಲ್ಲದೆ 5 ದಶಕದ ನಂತರ ನಿರಂತರ ಸಾಹಿತ್ಯ ಕ್ಷೇತ್ರದಲ್ಲಿ ದುಡಿದ ಪ್ರತಿಫಲವಾಗಿ ಸಮ್ಮೇಳನದ ಅಧ್ಯಕ್ಷ ಸ್ಥಾನ ಒಲಿದು ಬಂದಿದೆ ಎಂದು ಸಮ್ಮೇಳನದ ಅಧ್ಯಕ್ಷರಾದ ಪ್ರೊಫೆಸರ್ ಶಾಶ್ವತಯ್ಯ ಸ್ವಾಮಿ ಮಠ್ ಹೇಳಿದರು. ಶಾಸಕ ವೆಂಕಟರಾವ್ ನಾಡಗೌಡ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಕೃಷಿ ಬೆಲೆ ಆಯೋಗದ ಅಧ್ಯಕ್ಷರಾದ ಹನುಮಾನ್ಗೌಡ ಬೆಳತುರ್ಕಿ, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಆದಿಮನಿ ವೀರಲಕ್ಷ್ಮಿ, ತಾಲೂಕಾ ಪಂಚಾಯತ್ ಅಧ್ಯಕ್ಷರಾದ ಲಕ್ಷ್ಮೀದೇವಿ ಗುರ್ಕಾರ್, ಮಾಜಿ ಸಂಸದ ವಿ ವಿರೂಪಾಕ್ಷಪ್ಪ, ಮಾನವಿ ಶಾಸಕ ವೆಂಕಟಪ್ಪ ನಾಯಕ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಶಶಿಕಲಾ ಜೊಲ್ಲೆ ಅವರೇ, ತಾಕತ್ತಿದ್ರೆ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಚರ್ಚಿಸಲು ವೇದಿಕೆಗೆ ಬನ್ನಿ. ಒಂದು ವೇಳೆ ನಿಪ್ಪಾಣಿ ತಾಲೂಕಿನ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಮೂಲಭೂತ ಸೌಕರ್ಯ ಒದಗಿಸದಿದ್ದರೆ ಸಚಿವೆ ಶಶಿಕಲಾ ಜೊಲ್ಲೆ, ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ವಿರುದ್ಧ ಪಾಲಿಕೆ ಮುಂದೆ ಧರಣಿ ಸತ್ಯಾಗ್ರಹ ಮಾಡಲಾಗುವುದು ಎಂದು ಮುಖಂಡ ವಿಲಾಸ್ ಗಾಡಿವಡ್ರ ಚಾಲೆಂಜ್ ಹಾಕಿ ಎಚ್ಚರಿಕೆ ನೀಡಿದರು. ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಮುಖ್ಯ ರಸ್ತೆಯ ಬೀದಿ ದೀಪಗಳು 2 ವರ್ಷದಿಂದ ಉರಿಯುತ್ತಿಲ್ಲ ಹಾಗೂ ಸತತವಾಗಿ 5 ವರ್ಷಗಳಿಂದ ನೀರಿನ ಕಾಮಗಾರಿ ಆಮೆ ವೇಗದಲ್ಲಿ ಸಾಗುತ್ತಿದೆ. ಈಗಾಗಲೇ ಸಾಕಷ್ಟು ಪ್ರಮಾಣದಲ್ಲಿ ಮಳೆಯಾಗಿ ಜವಾಹರ್ ಜಲಾಶಯ ತುಂಬಿ ಅತಿಯಾಗಿ ರಸ್ತೆ ಮೇಲೆ ನೀರು ಹರಿಯುತ್ತಿದೆ. ಶಶಿಕಲಾ ಜೊಲ್ಲೆಯವರ ಆಪ್ತನಿಗೆ ಈ ಕೆಲಸ ಸಿಕ್ಕಿಲ್ಲ ಎಂಬ ಕಾರಣಕ್ಕಾಗಿ ಯಾವುದೇ ಅಭಿವೃದ್ಧಿ ಕಾರ್ಯ ಆಗುತ್ತಿಲ್ಲ. 5 ತಿಂಗಳ ಹಿಂದೆ 5 ಕೋಟಿ ನಿಧಿ ವಿವಿಧ ಕಾಮಗಾರಿಗೆ ಮಂಜೂರಾಗಿ ಬಂದಿದ್ರೂ ಸಹ ಅದರ ಸದುಪಯೋಗ ಮಾಡಿಲ್ಲ. ಆದ್ದರಿಂದ ಆ ಹಣ ಮರಳಿ ಹೋಗಿವೆ. ನಿಪ್ಪಾಣಿ ತಾಲೂಕಿನ ಜನರಿಂದ
ಇವರು ಬೆಳೆದ್ರೆ ಹೊರತು ನಿಪ್ಪಾಣಿ ಜನತೆಯಲ್ಲ. ಇವರಿಗೆ ನಗರ ಪಾಲಿಕೆಯಲ್ಲಿ ಹೆಸರು ಮಾತ್ರ, ಯಾವುದೇ ಅಭಿವೃದ್ಧಿ ಕಾರ್ಯ ಆಗುತ್ತಿಲ್ಲ. ಅಲ್ಲದೆ ಅಧಿಕಾರಿಗಳ ಮೇಲೆ ಅಭಿವೃದ್ಧಿ ಕಾರ್ಯ ಆಗಬಾರದೆಂದು ಒತ್ತಡ ಹಾಕುತ್ತಿದ್ದಾರೆ ಹಾಗೂ ಸೌಕರ್ಯ ಒದಗಿಸುವಲ್ಲಿ ಸಂಪೂರ್ಣ ವಿಫಲ ಆಗಿದ್ದಾರೆ. ಸಾರ್ವಜನಿಕರ ಸಮಸ್ಯೆಗಳನ್ನ ದೀಪಾವಳಿ ಹಬ್ಬದ ಮೊದಲೇ ಬಗೆಹರಿಸದೆ ಧರಣಿ ಸತ್ಯಾಗ್ರಹ ನಗರ ಸೇವಕರು ಮಾಡುತ್ತಾರೆ ಎಂದು ಅವರು ಖಡಕ್ ಆಗಿ ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ನಗರ ಸೇವಕರಾದ ಜಸ್ರಾಜ್ ಗಿರಿ, ದತ್ತಾತ್ರೇಯ ನಾಯಕ್, ದಿಲೀಪ್ ಪವಾಡೆ ಮುಂತಾದರು ಇದ್ದರು. ಧೋರಣೆ ಇರ್ತೈತಿ, ಆ ಸರ್ಕಾರ ಧೋರಣೆ ವಿರುದ್ಧ ಇವರು ಕೆಲಸ ಮಾಡೋದ್ರಿಂದ ಸರ್ಕಾರ ತಮ್ಮ ಹಣನು ವಾಪಸ್ ಪಡೆದು ಬೇರೆ ಕೆಲಸಕ್ಕೆ ಯೂಸ್ ಮಾಡಿದ್ರು. ಅದಕ್ಕೆ ಇವರು ಏನು ಧೋರಣೆಗಳಿದಾವೆ ಈ ಧೋರಣೆಯಿಂದ ನಿಪ್ಪಾನಿಗರ ನಿಪ್ಪಾನಿ ನಗರದ ಅಭಿವೃದ್ಧಿ ಹಿಂದೆ ಬೀಳ್ತಾ ಇದೆ ಅಂತ ಇವತ್ತು ನಾನು ಹೇಳ್ತಾ ಇದ್ದೀನಿ. ಅಕಸ್ಮಾತ್ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಐನಾಪುರ್ ಗ್ರಾಮದಲ್ಲಿ ಮುಲ್ಲಾಮರಿ ಏತ ನೀರಾವರಿ ಅಭಿವೃದ್ಧಿ ಸಮಿತಿಯು ಏತ ನೀರಾವರಿ ಯೋಜನೆ ಅನುಷ್ಠಾನಗೊಳಿಸಿ ಯೋಜನೆ ಪ್ರಾರಂಭಿಸುವಂತೆ ಒತ್ತಾಯಿಸಿ ಹಾಗೂ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಪ್ರತಿಭಟನೆ ಮಾಡಿದರು. ಎಸ್, ಪ್ರತಿಭಟನೆಯನ್ನ ಉದ್ದೇಶಿಸಿ ಕರ್ನಾಟಕ ಪ್ರಾಂತ್ಯ ರೈತ ಸಂಘದ ಜಿಲ್ಲಾ ಅಧ್ಯಕ್ಷ ಶರಣಪ್ಪ ಮಮಶೆಟ್ಟಿ ಮಾತನಾಡಿ, ಈ ಭಾಗದಲ್ಲೇ ಐನಾಪುರ್ ಏತ ನೀರಾವರಿ ಅನುಷ್ಠಾನಗೊಳಿಸಿ ಜಾರಿಗೆ ತಂದರೆ ಈ ಭಾಗದ ರೈತರಿಗೆ ಅನುಕೂಲವಾಗುತ್ತದೆ. ಕೂಡಲೇ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಅಭಿವೃದ್ಧಿಗೆ ಶ್ರಮಿಸಬೇಕು ಎಂದು ಒತ್ತಾಯಿಸಿದರು. ಕೂಡಲೇ ಏತ ನೀರಾವರಿ ಅನುಷ್ಠಾನಕ್ಕೆ ತಂದು ರೈತರಿಗೆ ಉಪಯೋಗ ಆಗುವಂತೆ ಕೆಲಸ ಮಾಡಬೇಕು. ಈ ಭಾಗದ ರೈತರಿಗೆ ನಿರಂತರ ವಿದ್ಯುತ್ ಸರಬರಾಜುಗೊಳಿಸಬೇಕು. ಕಡಿತಗೊಂಡಿರುವ ವೃದ್ಧಾಪ್ಯ, ಅಂಗವಿಕಲತೆ, ಇತರೆ ಮಾಸಾಶನಗಳು ಫಲಾನುಭವಿಗಳಿಗೆ ದೊರಕಿಸಿಕೊಡಬೇಕು ಎಂಬ ಇತ್ಯಾದಿ ಬೇಡಿಕೆಗಳ ಮನವಿಯನ್ನು ಶಿವಾನಂದ ಪಾಟೀಲ್ ನಾಡಿ ಕಚೇರಿಯ ಉಪ ತಹಸೀಲ್ದಾರ್ ಸೋಮಣ್ಣ ಪಾಟೀಲ್ ಅವರಿಗೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಹನುಮಂತ್ ಪೂಜಾರಿ, ಶಿವಾನಂದ ಪಾಟೀಲ್, ಕಾಶಿ ಸಿಂಧೆ, ವಿಠಲ್ ಕುಸಾಳೆ, ಜಗನ್ನಾಥ್ ಸೇರಿದಂತೆ ಅನೇಕರು ಭಾಗವಹಿಸಿದರು. ನಮ್ಮ ದೌರ್ಭಾಗ್ಯ ತುರಂತ ಯಾಕೆ ಮಾಡ್ತಾನೆ ಅಂತ ಅಂದ್ರೆ 4,000,000,000 ರೂಪಾಯಿ ತಿರುಪತಿ ಗುಂಡಿಗೆ ಹಾಕಿದ್ರು. ಯಾರು ಪಂಗನಾಮ ಹಾಕಿದ್ರೆ, ಯಾರು ಕಿಶಾ ಹೊಡೆದಿದ್ರೆ, ರೈತರ ಹೆಸರು ಮೇಲೆ ರೈತರ ಜಮೀನುಗಳಿಗೆ ನೀರು ಇರುತ್ತೆ ಅಂತೇಳಿ 4,000,000,000 ರೂಪಾಯಿ ಹಣ ಖರ್ಚಾದ್ರೂ ಕೂಡ ರೈತರ ಜಮೀನುಗಳಿಗೆ ಕೂಡ ತುಂಡು ನೀರು ಹರಿಸಲಿಲ್ಲ ಅಂತಕ್ಕಂಥದ್ದು ತುಂಬಾ ಖೇದಕರ ಸಂಗತಿ. ಜೊತೆಗೆ ಸುಮ್ಮನೆ ಕೊಡು, ಎಣ್ಣೆ ಮಾತಾಡುವ. ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರದ ಪತನಕ್ಕೆ ಕಾರಣರಾಗಿದ್ದ 17 ಅನರ್ಹ ಶಾಸಕರ ಅರ್ಜಿ ವಿಚಾರಣೆ ಬುಧವಾರದಂದು ಸುಪ್ರೀಂ ಕೋರ್ಟ್ನಲ್ಲಿ ನಡೆಯಲಿದೆ. ಮಂಗಳವಾರ ಸುಪ್ರೀಂ ಕೋರ್ಟ್ನಲ್ಲಿ ಅನರ್ಹ ಶಾಸಕರ ಅರ್ಜಿ ವಿಚಾರಣೆ ಆರಂಭವಾದಾಗ ಕಾಂಗ್ರೆಸ್ ಪರ ವಕೀಲ ಕಪಿಲ್ ಚುನಾವಣೆ ನೀತಿ ಸಂಹಿತೆ ಕುರಿತು ಹೈಕೋರ್ಟ್ನಲ್ಲಿ ವಿಚಾರಣೆ ಬಾಕಿ ಇದೆ, ಹೀಗಾಗಿ ವಿಚಾರಣೆ ಮುಂದೂಡಬೇಕೆಂದು ಮನವಿ ಮಾಡಿದರು. ಈ ಹಿನ್ನೆಲೆಯಲ್ಲಿ ಸಿವಿಲ್ ಮನವಿ ಪುರಸ್ಕರಿಸಿದ ಕೋರ್ಟ್ ವಿಚಾರಣೆಯನ್ನು ಬುಧವಾರಕ್ಕೆ ಮುಂದೂಡಿದ್ದು, ಈ ಹಿಂದೆ ಸೆಪ್ಟೆಂಬರ್ 27 ಅನರ್ಹ ಶಾಸಕರ ಅರ್ಜಿ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಉಪಚುನಾವಣೆಗೆ ತಾತ್ಕಾಲಿಕ ತಡೆ ನೀಡಿತು. ಪ್ರಕರಣದಲ್ಲಿನ ಅಂಶಗಳನ್ನು ಜಾಗರೂಕವಾಗಿ ವಿಚಾರಣೆಗೆ ಒಳಪಡಿಸಬೇಕೆಂದು ಅಭಿಪ್ರಾಯಪಟ್ಟಿತು. ದೇಶವನ್ನು ವಿಭಜಿಸುವ ಪ್ರಸ್ತಾಪವನ್ನು ಮುಂದಿಟ್ಟವರು ವಿನಾಯಕ ದಾಮೋದರ್ ಸಾವರ್ಕರ್ ಮತ್ತು ಅವರನ್ನು ಗಾಂಧೀಜಿಯವರ ಹತ್ಯೆಯ ಸಂಚುಕೋರರಲ್ಲಿ ಒಬ್ಬರೆಂದು ಬಂಧಿಸಲಾಗಿದೆ ಎಂದು ಛತ್ತೀಸ್ಗಢ ಮುಖ್ಯಮಂತ್ರಿ ಭೂಪೇಶ್ ಬಾಗೇಲ್ ರಾಯ್ಪುರದಲ್ಲಿ ಹೇಳಿದ್ದಾರೆ. ಎಸ್, ಸಾವರ್ಕರ್ 1911 ಕ್ರಾಂತಿಕಾರಿ ಜೈಲಿನಲ್ಲಿದ್ದ ನಂತರ ಅವರು ಅನೇಕ ಬಾರಿ ಬ್ರಿಟಿಷರಿಂದ ಕ್ಷಮೆ ಕೋರಿದರು. ದೇಶವನ್ನ ವಿಭಜಿಸುವ ಪ್ರಸ್ತಾಪವನ್ನ ಮುಂದಿಟ್ಟರು. ಗಾಂಧೀಜಿ ಹತ್ಯೆಯ ಸಂಚುಕೋರರಲ್ಲಿ ಒಬ್ಬರಾಗಿದ್ದ ಅವರನ್ನ ಬಂಧಿಸಲಾಗಿತ್ತು ಎಂದು ಛತ್ತೀಸ್ಗಢ ಮುಖ್ಯಮಂತ್ರಿ ಭೂಪೇಶ್ ಬಾಗಲೆ ರಾಯ್ಪುರದಲ್ಲಿ ಹೇಳಿದರು. ಸಾವರ್ಕರ್ ಹೇ ದೇಶ ಭಾಗೋ ಬಾಟನೆ ಪ್ರಸ್ತಾವ ರಕ್ಷಣೆ ವಾಲೆ ಸಾವರ್ಕರ್ ಇತೇ ಗಾಂಧಿ ಕೆ ಹತ್ಯಾ ಮೇ उसके षड्यंत्रकारी के रूप में गिरफ्तार किया गया. तकनीकी रूप से उसको अदालत से उसको लाभ मिला. तो उसका जो दूसरा जो पार्ट है जेल से छूटने के बाद वो देश के हित में तो पता ही मिला. पूरे देश में मंदी का असर है लेकिन छत्तीसगढ़ में मंदी का कोई असर नहीं है क्योंकि हमने आम जनता के खाते में पैसा डालने का काम किया है और केंद्र सरकार है वो कॉरपोरेट हाउस को मदद करने वाला काम किया है. 1,74,000 crore रुपया जो RBI से निकाले वो राशि किसके खाते में गया है. ಗೂಗಲ್ ಪ್ಲೇ ಸ್ಟೋರ್ನಲ್ಲಿ ಡೌನ್ಲೋಡ್ ಮಾಡುವ ವಿಷಯದಲ್ಲಿ ವಿಡಿಯೋ ರಚಿಸುವ ಮತ್ತು ಹಂಚಿಕೊಳ್ಳುವ ಅಪ್ಲಿಕೇಶನ್ ಟಿಕ್ಟಾಕ್, ಇನ್ಸ್ಟಾಗ್ರಾಮ್, ಸ್ನ್ಯಾಪ್ಚಾಟ್, ಹಲೋ ಮತ್ತು ಟ್ವಿಟರ್ ಸೇರಿದಂತೆ ಉನ್ನತ ಸಾಮಾಜಿಕ ಜಾಲತಾಣಗಳನ್ನು ಮೀರಿಸಿದೆ. ಹ್ಯಾವ್ ಅ ಲುಕ್. ಬುಧವಾರದಂದು ನವದೆಹಲಿಯಲ್ಲಿನ ಸೆನ್ಸಾರ್ ಟವರ್ ರಿಪೋರ್ಟ್ 2019 ಟಿಕ್ಟಾಕ್ ಅನ್ನು 2019 ಸೆಪ್ಟೆಂಬರ್ನಲ್ಲಿ ವಿಶ್ವಾದ್ಯಂತ ಹೆಚ್ಚು ಡೌನ್ಲೋಡ್ ಮಾಡಲಾದ 60 million ಸ್ಥಾಪನೆಗಳೊಂದಿಗೆ ಸ್ಥಾನ ಪಡೆದಿದೆ. ಭಾರತದಿಂದ ಡೌನ್ಲೋಡ್ಗಳು ಅದರ ಒಟ್ಟು ಡೌನ್ಲೋಡ್ಗಳಲ್ಲಿ 44% ಇದೆ ಎಂದು ಅಧಿಕೃತ ಬ್ಲಾಗ್ ಟಿಪ್ಪಣಿಗಳು. ಫೇಸ್ಬುಕ್ 2nd ಸ್ಥಾನದಲ್ಲಿದೆ. ಭಾರತದಿಂದ ಅತಿ ಹೆಚ್ಚು ಸ್ಥಾಪನೆಗಳು 23%. ಒಟ್ಟಾರೆಯಾಗಿ ಡೌನ್ಲೋಡ್ಗಳ ವಿಷಯದಲ್ಲಿ ಇನ್ಸ್ಟಾಗ್ರಾಮ್, ಲೈಕ್ ಮೊದಲ 5 ಅಪ್ಲಿಕೇಶನ್ಗಳಲ್ಲಿ ಸೇರಿವೆ ಎನ್ನಲಾಗಿದೆ.
ಇವಿಷ್ಟು ಇವತ್ತಿನ ನ್ಯೂಸ್ ಅಪ್ಡೇಟ್ಸ್. ಹೀಗೆ ನೋಡ್ತಾ ಇರಿ.